ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ತುಳು ಸಿನಿಮಾ ದಿನದ 5 ದೇಕರೆಗಳಲ್ಲಿ ಪ್ರದರ್ಶನವಾದ ತುಳುವಿನ ಪ್ರಥಮ ಸಿನಿಮಾ. ಆ ಸಿನಿಮಾ ಮತ್ತಾವುದು ಅಲ್ಲ, ತುಳುವಿನಲ್ಲಿ ಬಿಡುಗಡೆಗೊಂಡಂತಹ ಎರಡನೇ ಸಿನಿಮಾ ದಾರದ ಬುಡದಿ. ದಾರದ ಬುಡದಿ ಸಿನಿಮಾದ ತಾಂತ್ರಿಕ ಮಾಹಿತಿ ಕೇಳುವ ಮೊದಲು, ನೀವು ಒಂದು ವೇಳೆ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಎಪಿಸೋಡ್ ನಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೂ ಒಂದು ವೇಳೆ ನೀವು ದಾರದ ಬುಡದಿ ಸಿನಿಮಾವನ್ನು ನೋಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ನಲ್ಲಿ ತಿಳಿಸಿ. ನಾನು ಸೇಫ್ಟಿ ಆಫೀಸರ್. ಕಳೆದ 1 ವರ್ಷದಲ್ಲಿ ನನ್ನ ಸಂಸ್ಥೆಗೆ 50 ಕೋಟಿಯಷ್ಟು ನಷ್ಟ ಉಳಿಸಿದ್ದೇನೆ. ಸೈನಿಕರು ನಮ್ಮ ದೇಶದ ಹೀರೋಗಳಾದರೆ ಇವರು ಪ್ರತಿಯೊಂದು ಇಂಡಸ್ಟ್ರಿಯ ರಿಯಲ್ ಹೀರೋಗಳು. ನಾನು MIFSC ವಿದ್ಯಾರ್ಥಿ. ನೀವು ಕೂಡ ಸೇಫ್ಟಿ ಆಫೀಸರ್ ಆಗಬೇಕಾದ್ರೆ ಜಾಯಿನ್ MIFSC ಫೈರ್ ಅಂಡ್ ಸೇಫ್ಟಿ ಕೋರ್ಸಸ್. ಭಾರತ ಸರ್ಕಾರದ NSDC ಸ್ಕಿಲ್ ಇಂಡಿಯಾ ಮಾನ್ಯತೆ, ಮಂಗಳೂರು ವಿವಿ, ಬೆಂಗಳೂರು ವಿವಿ, ಮೈಸೂರು ವಿವಿ ಮಾನ್ಯತೆ ಪಡೆದ ಡಿಪ್ಲೊಮಾ, PG, MBA ಮತ್ತು MCOM ಕೋರ್ಸ್ಗಳಿಗೆ ಅಡ್ಮಿಷನ್ ಪಡೆಯಲು ಕರ್ನಾಟಕದಾದ್ಯಂತ ಇರುವ ನಮ್ಮ 10 ಶಾಖೆಗಳಲ್ಲಿ ಒಂದನ್ನು ಇಂದೆ ಸಂಪರ್ಕಿಸಿ. ತುಳು ನಾಟಕ ರಂಗಭೂಮಿಯ ಬೆಳವಣಿಗೆಯನ್ನು ತೋರಿಸಿಕೊಟ್ಟ KN ಟೇಲರ್ ಅವರು ತುಳುನಾಡ ಕಲಾಪ್ರೇಮಿಗಳಲ್ಲಿ ಕೆಲವರನ್ನು ಜೊತೆಗೂಡಿಸಿಕೊಂಡು ತುಳು ಭಾಷೆಯ ಚಲನಚಿತ್ರವನ್ನು ಮಾಡಲು 1969 ವರ್ಷದಲ್ಲೇ ಯೋಜನೆಯೊಂದನ್ನು ರೂಪಿಸಿಕೊಂಡಿದ್ದರು. ಪ್ರಾರಂಭದಲ್ಲಿ ಮಲ್ಪೆ ಮಧ್ವರರಾಜರವರಿಂದ ಆರ್ಥಿಕ ಸಹಾಯವನ್ನು ಪಡೆದು KN ಟೇಲರ್ ಮತ್ತು ನಾರಾಯಣ್ ಪುತ್ರ ನಿರ್ಮಾಪಕರಾಗಿ ಶರವ್ ಪಿಕ್ಚರ್ಸ್ ಹೆಸರಿನಲ್ಲಿ ದಾರದ ಬೊಡದಿ ತುಳು ಸಿನಿಮಾ ನಿರ್ಮಾಣ ಮಾಡಿದರು. ಭವಾನಿ ಶಂಕರ್ ರವರ ಮೂಲ ಕಥೆಗೆ KN ಟೇಲರ್ ರವರು ಸಂಭಾಷಣೆಯನ್ನು ಬರೆದು ಆರೂರು ಪಟ್ಟಾಭಿಯವರು ಈ ಸಿನಿಮಾಕ್ಕೆ ನಿರ್ದೇಶನವನ್ನು ಮಾಡಿದರು. ದಾರದ ಬುಡದಿ ಸಿನಿಮಾ KK ಮೆನನ್ ರವರ ಛಾಯಾಗ್ರಹಣದಲ್ಲಿ ಮಲ್ಪೆ ಮಧ್ವರಾಜ್ ರವರ ಮನೆ, ಕಾರ್ಖಾನೆ, ಮಣಿಪಾಲ ಹೋಟೆಲ್, ಕೆಮ್ಮಣ್ಣು, ಕೊಡವೂರು, ಉಡುಪಿ, ಧರ್ಮಸ್ಥಳ, ಮಲ್ಪೆ ಬಂದರು ಹಾಗೂ ಮಂಗಳೂರಿನಲ್ಲಿ 1970 ಚಿತ್ರೀಕರಣವಾಯಿತು. 4 ಹಾಡುಗಳಿರುವ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿದ್ದರು. ಸುಮಾರು 1,75,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ 1971 March 26 ವಿಶ್ವಕಿರಣ್ ರವರ ಹಂಚಿಕೆಯಲ್ಲಿ ಮಂಗಳೂರಿನ ರೂಪವಾಣಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತ್ತು. ದಿನವೊಂದರ 5 ದೇಕವೆಗಳಂತೆ ಭರ್ಜರಿ ಪ್ರದರ್ಶನದೊಂದಿಗೆ 5 ವಾರಗಳ ಕಾಲ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ದಾರದ ಬುಡದಿ ಸಿನಿಮಾ. ಈ ತುಳು ಸಿನಿಮಾಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 50,000 ರೂಪಾಯಿಯ ಸಹಾಯಧನವೂ ಲಭಿಸಿತ್ತು. ಮುಂದೆ ತುಳುವಿನ ದಾರದ ಬುಡದಿ ಸಿನಿಮಾ 1973 ಧರ್ಮಪತ್ನಿ ಎಂಬ ಹೆಸರಿನಲ್ಲಿ ಕನ್ನಡ ಸಿನಿಮಾವಾಗಿ ಬಿಡುಗಡೆಯಾಯಿತು. ತುಳುವಿನ ಎರಡನೇ ಸಿನಿಮಾವಾದ ದಾರದ ಬುಡದಿ ಸಿನಿಮಾಕ್ಕೆ P. Babu ಅವರು ಸಂಕಲನವನ್ನು ಮಾಡಿದ್ದು, ಈ ಸಿನಿಮಾದಲ್ಲಿ ಸೋಮಶೇಖರ್ ಪುತ್ರನ್, ನಾರಾಯಣ್ ಪುತ್ರನ್, KN ಟೇಲರ್, KJ ರಾಜ್, ರಾಮಚಂದ್ರ ಕೂಳೂರ್, ಲೀಲಾವತಿ, ಶಶಿಕಲಾ, ಚಂದ್ರಕಲಾ ಹಾಗೂ ವಸಂತಿ ಕುಂದಾಪುರ್ ಈ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ದಾರದ ಬುಡದಿ ಸಿನಿಮಾ 1971 March 26 ರೂಪವಾಣಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತ್ತು. ದಾರದ ಬುಡದಿ ಸಿನಿಮಾದ ಒಂದು ಹಾಡು ತುಂಬಾ ಜನಪ್ರಿಯಗೊಂಡಿತ್ತು. ಆ ಹಾಡೇ ಓ ಮಂಜುನಾಥ ಉಂದು ನ್ಯಾಯಾನ. ಬನ್ನಿ ಈ ಹಾಡಿನ ಕೆಲವು ಸಾಲುಗಳನ್ನು ಕೇಳಿಕೊಂಡು ಬರೋಣ. ಓ ಮಂಜುನಾಥ ಉಂದು ನ್ಯಾಯನ ಎನ ಬದುಕಿಡೆ ಅಡ್ಡ ಜೀವತ್ತನ ಪೊನ್ನಾನ ಬದುಕಿಡೆ ನಿನ್ನ ಬೇಡನ ಕಣ್ಣ ನೀರ ಎಂಕೆ ನಿಕ್ಕಲೀಲಿನ ಓ ಮಂಜುನಾಥ ಉಂದು ನ್ಯಾಯನ ಇದಿಷ್ಟು ದಾರದ ಬುಡದಿ ಸಿನಿಮಾದ ತಾಂತ್ರಿಕ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ತುಳು ಸಿನಿಮಾದ ಚಿತ್ರಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ತುಳುನಾಡು.